ಮಂಡ್ಯದ ಫ್ಯಾಕ್ಟರಿ ಸರ್ಕಲ್ ಬಳಿಯ ಚರ್ಚ್ನಲ್ಲಿ ಒಂದು ವರ್ಷದ ಗಂಡು ಮಗು ಬಿಟ್ಟು ಅಪರಿಚಿತರು ಪರಾರಿಯಾಗಿರುವಂತಹ ಘಟನೆ ಜರುಗಿದೆ. ಗುರುವಾರ ಬೆಳಿಗ್ಗೆ ಚರ್ಚ್ಗೆ ಮಗು ಕರೆತಂದಿದ್ದ ಆ ಇಬ್ಬರು ವ್ಯಕ್ತಿಗಳು ಮಗುವನ್ನ ಬಿಟ್ಟು ಪರಾರಿಯಾಗುತ್ತಾರೆ. ಇನ್ನು ಚರ್ಚ್ಗೆ ಬಂದಿದ್ದ ಭಕ್ತಾದಿಗಳು ಮಗು ಒಂಟಿಯಾಗಿ ಅಳುತ್ತಿದ್ದುದನ್ನ ಕಂಡು ಬಂದು ಚರ್ಚ್ನ ಫಾದರ್ಗೆ ತಿಳಿಸಿದ್ದಾರೆ. ಅಲ್ಲಿ ಹಾಜರಿದ್ದ ಜನರನ್ನ ವಿಚಾರಿಸಿದಾಗ ಯಾರೂ ಸಹ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅನಾರೋಗ್ಯದಿಂದ ಬಳಲ್ತಿದ್ದ ಕಾರಣದಿಂದಾಗಿ ಮಗುವನ್ನ ಬಿಟ್ಟು ಹೋಗಿರಬಹುದು ಎಂಬ ಅನುಮಾನ ತೀವ್ರವಾಗಿ ಕಾಡ್ತಾ ಇದೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರುವ ಮಗುವನ್ನ ಸದ್ಯಕ್ಕೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯ ಈ ಸಂಬಂಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.